नमस्ते अश्वमेघ चैनल के स्वागत नानु रेणुका सुरेश सक्कर कारखाने पुनरारंभ के आग्रह कब्बु बेळेगे बाकी हण पावतिसबेकु हागू रन्न सक्करे कारखाने प्रारंभिसबेकु एंदु ओत्तायिसि मुदोळ पट्टणदल्लि रैतरु रस्ते तडे हिडिदु प्रतिभटने नडेसिदरु सक्करे कारखाने आडळित मंडळिय बाकी इरुव हण नीडदे रैतरिगे साकष्टु तोंदरे उंटागिदे ಅವರು ಕೇವಲ ತಮ್ಮ ಹಿತದೃಷ್ಟಿಯಿಂದ ಮಾತ್ರ ಚಿಂತಿಸುತ್ತಿದ್ದಾರೆ ಕಾರ್ಖಾನೆಗೆ ಮೂಲ ಸಂಪನ್ಮೂಲಗಳಾದ ರೈತರ ಬಗ್ಗೆ ಚಿಂತಿಸುತ್ತಿಲ್ಲ ಈ ರೀತಿಯ ಅವರ ದೃಷ್ಟಿಕೋನ ಸರಿಯಾಗಿಲ್ಲ ಎಂದು ವಾದಿಸಿದ ರೈತ ಮುಖಂಡರು ರೈತರಿಗೆ ಶೀಘ್ರವಾಗಿ ಬಾಕಿ ಪಾವತಿಸಬೇಕು ಎಂದು ಮುದೋಳ ಪಟ್ಟಣ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಕೆಲ ಸಮಯ ರಸ್ತೆ ತಡೆದ ಪರಿಣಾಮ ಸಂಚಾರಕ್ಕೆ ತೊಂದರೆ ಉಂಟಾಗಿ ಪ್ರಯಾಣಿಕರು ಪರದಾಡುವಂತಾಗಿತ್ತು ರನ್ನ ಸಕ್ಕರೆ ಕಾರ್ಖಾನೆ ಅಲ್ಲಿ ಆಡಳಿತ ಮಂಡಳಿ ಬೇಜಾವರಿಗೆ ಅಲ್ಲಿ ಆಡಳಿತ ಮಂಡಳಿಗೆ ಮಾಡುವಂತ ಕೆಟ್ಟ ಕೆಲಸದಿಂದ ಕಾರ್ಖಾನೆ ಹಾಳಾಗಿ 2 ವರ್ಷ ಬಂದಿದೆ ಅದೇನು ಎಲ್ಲಾ ರೈತರಲ್ಲ ಈ ನಾಡಿನ ಜನ ಎಲ್ಲ ರೈತರಲ್ಲ ಸೇರಿ ಕಬ್ಬೆಳಗಾರ ನಾವು ಕಾರ್ಖಾನೆ ಒಂದಿಷ್ಟು ಜೀವ ತುಂಬಣೋ ಅದನ್ನ ಒಂದ ಸ್ವಲ್ಪ ಕಾರ್ಖಾನೆ ಚಾಲೋ ಮಾಡುವಂತ ಕೆಲಸ ಮಾಡ್ತೀವಿ ಅಂದ್ರೆ ಈಗೋ ಕೋಟಿ ಗಂಟೆ ಹಾಳಾಗಿವು ಲಕ್ಷ ಗಂಟೆ ಹಾಳಾಗಿವು ಇನ್ನೊಂದಿಷ್ಟು ಹಾಳಾದರೂ ಪರವಾಗಿಲ್ಲ ಕಾರ್ಖಾನೆ ಜೀವ ತುಂಬಣೋ ಪ್ರಾರಂಭ ಮಾಡೋಣಪ್ಪ ಅಂತ ಹೇಳಿ ಎಲ್ಲಾ ರೈತರ ಸೇರಿ ಅಲ್ಲಿ ಆಡಳಿತ ಮಂಡಳಿಗೆ ಮಾತು ಕೊಟ್ಟಿವಿ ನಾವು ರೈತ ಸಂಘಟನೆ ಮುಖಂಡರಾದ ಬಸವಂತಪ್ಪ ಕಾಂಬಳೆ ಮಾತನಾಡಿ ಬರಗಾಲದಿಂದ ತತ್ತರಗೊಂಡಿರುವ ರೈತರಿಗೆ ಬಾಕಿ ಹಣ ಇಟ್ಟುಕೊಂಡ ಆಡಳಿತ ಮಂಡಳಿಯವರು ಇನ್ನಷ್ಟು ತೊಂದರೆ ಪಡೆಯುವಂತಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ರೈತರಿಗೆ ಕೋಟ್ಯಾಂತರ ರೂಪಾಯಿಗಳ ಬಾಕಿ ಹಣ ಕೊಡುವುದು ಉಳಿಸಿಕೊಂಡಿದ್ದಾರೆ ಪ್ರತಿ ವರ್ಷ ಇಂತಹ ಸಮಸ್ಯೆಯಿಂದಾಗಿ ರೈತರು ತೊಂದರೆ ಪಡುತ್ತಿದ್ದಾರೆ ಇದರ ಜೊತೆಗೆ ಈಗಾಗಲೇ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಳೆದ 2 ವರ್ಷಗಳಿಂದ ಬಂದಾಗಿ ಕಾರ್ಮಿಕರು ಹಾಗೂ ರೈತರಿಗೆ ಸಂಕಷ್ಟ ಉಂಟಾಗಿದೆ ಈಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದಿದೆ ಈ ಹಿಂದೆ ಸಚಿವರಾದ ಆರ್ ಬಿ ತಿಮ್ಮಾಪುರ ಕಾರ್ಖಾನೆ ಪ್ರಾರಂಭಕ್ಕಾಗಿ ಹೋರಾಟ ಸಹ ಮಾಡಿದ್ದರು ನಮ್ಮ ಸರ್ಕಾರ ಬಂದರೆ ಎಲ್ಲಾ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದರು ಈಗ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ತಮ್ಮ ಕ್ಷೇತ್ರದ ಪ್ರಮುಖ ಸಮಸ್ಯೆ ಆಗಿದ್ದರಿಂದ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸೂಕ್ತ ಪರಿಹಾರ ನೀಡುವಂತೆ ಮಾಡಬೇಕಾಗಿದೆ ಎಂದು ರೈತರು ಮನವಿ ಮಾಡಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ರೈತರಿಗೆ ಇರುವ ವಿವಿಧ ಸಮಸ್ಯೆಯನ್ನು ಈಗಿನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಗೆಹರಿಸದೇ ಇದ್ದಲ್ಲಿ ಮುಂದೆ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ರೈತ ಸಂಘಟನೆ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಇದು ಈ ಕ್ಷಣದ ಸುದ್ದಿ ನಿರಂತರವಾಗಿ ನೋಡ್ತಾ ಇರಿ ಅಶ್ವವೇಗ 24x7